ದೇಶದ ಹಿತದೃಷ್ಟಿಯಿಂದ ನಾನು ಬಿಜೆಪಿ ಮತ್ತೆ ವಾಪಸ್ ಬಂದಿದ್ದೀನಿ ಅಂತ ಹೇಳ್ತೀನಿ. ಅವ್ರಿಗೆ ಸೀಟು ತಪ್ಪಿಸುವಾಗ ದೇಶದ ಹಿತ ಗೊತ್ತಿದ್ದಿಲ್ವ? ಸೀಟು ತಪ್ಪಿಸುವಾಗ ಕಾಂಗ್ರೆಸ್ ಪಾರ್ಟಿ 5 ವರ್ಷದ ಎಂಎಲ್ಸಿನ ಗೌರವದಿಂದ ಅವ್ರಿಗೆ ನಾಮಿನೇಷನ್ ಮಾಡಿದಾಗ ಕಾಂಗ್ರೆಸ್ ಹಿತ ದೇಶದ ಹಿತ ಗೊತ್ತಿದ್ದಿಲ್ವ? ಅವ್ರು ಏನ್ ರಿಯಾಕ್ಟ್ ಮಾಡ್ತಾರೆ ನೋಡ್ಬಿಟ್ಟು ಸರ್ ಬಲವಂತವಾಗಿ ನೀವ್ ಹೇಳಿದ್ರಿ. This video presented by Al Sharia PU College for Boys and Girls, MSK Mill Road. Al Sharia PU College for Girl at Muslim Chowk, Bijgori, Gulbarga Girls PU College, opposite Makkah Masjid, Basveshwar Colony. Al Sharia BSc Degree College for Girls, Yadula Colony. And Al Sharia Public School powered by LED, Old Jevargi Road. Admission are open, contact for details. ಅಚ್ಚರಿಯ ಬೆಳವಣಿಗೆ ಅನ್ಸುತ್ತೋ ನಿಮ್ಗೆ ಮಾಹಿತಿ ಇಂತ ನನ್ನ ಹತ್ರ ಜಗದೀಶ್ ಶೆಟ್ಟರ್ ಅವರು ಈ ತರ ಬಂದು ರಿಕ್ವೆಸ್ಟ್ ಮಾಡ್ತಾ ಇದಾರೆ ಪಾರ್ಲಿಮೆಂಟ್ ಅಸೆಂಬ್ಲಿಯಿಂದ ಡೌನ್ ಕಳಿಸ್ತಾ ಇದಾರೆ ಅಂತ ನಮಗೆ ಹೇಳಿದ್ರು. ಪಬ್ಲಿಕ್ ಡೌನ್ ನಾನು ನಿನ್ನೆ ಬೆಳಿಗ್ಗೆ ಕೂಡ ಅವಸರ ಮಾತಾಡಿದ್ದೆ. ನಾನು ಅಂತ ಕೆಲಸ ಮಾಡುದಿಲ್ಲ, ನನಗೆ ಹೋಗುದಿಲ್ಲ ರಾಜಕಾರಣಕ್ಕೆ. ನನಗೆ ಕಾಂಗ್ರೆಸ್ ಪಕ್ಷ ಜೀವ ಕೊಟ್ಟಿದೆ, ಮರುಜೀವ ಕೊಟ್ಟಿದೆ. ನಾನು ಆ ಕೆಲಸ ಮಾಡುದಿಲ್ಲ ಅಂತ ಹೇಳಿದ್ರು. ಅದನ್ನೇ ನಾನು ಗಮನದಲ್ಲಿಟ್ಕೊಂಡು ನಿನ್ನೆ ಮೈಸೂರಿನಲ್ಲೂ ಕೂಡ ನಾನು ಈ ವಿಚಾರನ ಪ್ರಸ್ತಾವನೆ ಮಾಡಿದೆ. ಈಗ ಈ ವಿಚಾರ ಅವರು ಕಾಂಗ್ರೆಸ್ ಕಚೇರಿಲಿದ್ದಾರೆ ಎಲ್ಲ ಮಾತುಕತೆ ಆಯ್ತು, ಬಿಜೆಪಿಲಿದ್ದಾರೆ ಅಂತ ಹೇಳಿ ಅವರು ನನಗೆ ಕೆಲವು ಮಾಧ್ಯಮ ನಿಮ್ಮ ಸ್ನೇಹಿತರು ನನಗೆ ಕೆಳಗಿದೆ. ಸೊ ನಾವು ಕಾಂಗ್ರೆಸ್ ಪಕ್ಷ ಒಬ್ಬ ಸೀನಿಯರ್ ಲೀಡರ್ ಅಂತ ಹೇಳಿ ಗೌರವದಿಂದ ಅವರೇ ಹೇಳಿದ್ರು ನಮಗೆ ಆ ಪಕ್ಷ ಒಳ್ಳೇದಲ್ಲ. ಮೊನ್ನೆ ಕೂಡ ಅನೇಕ ಸ್ಟೇಟ್ಮೆಂಟ್ ಗಳನ್ನ ಅವರು ಕೂಡ ಕೊಟ್ಟಿದ್ದಾರೆ ಬೇರೆ ಬೇರೆ ಸ್ಟೇಟ್ ಅವರು. ಈ ರಾಮಮಂದಿರ ವಿಚಾರದಲ್ಲಿ ಇರ್ಬೋದು, ಬೇರೆ ಬೇರೆ ವಿಚಾರದಲ್ಲಿ ಯಾವ ರೀತಿ ಬಿಜೆಪಿ ದುರುಪಯೋಗ ಮಾಡ್ತಾ ಇದ್ದಾರೆ ಅಂತೆಲ್ಲ ತಿಳಿದಿದ್ದಾರೆ. ಸೊ ಅವರು ಅಷ್ಟು ಸೀನಿಯರ್ ಲೀಡರ್ ಬಗ್ಗೆ ನಾವು ಕಾಂಗ್ರೆಸ್ ಪಕ್ಷ ವಿಶ್ವಾಸವನ್ನು ಬೆಟ್ಟಿಕೊಳ್ಳುತ್ತೇವೆ. ಈಗ ವಿಶ್ವಾಸಕ್ಕೆ ಧಕ್ಕೆ ಆಗ್ತಾ ಇದೆ ಅಂತೇಳಿ ನೀವೇ ತೋರಿಸ್ತಾ ಇದ್ದೀರಿ. ಸೊ ಈಗ ಸ್ಪೀಕರ್ ಅವರಿಗೆ ಕೌನ್ಸಿಲ್ ಚೇರ್ಮನ್ ಬಗ್ಗೆ ಫೋನ್ ಮಾಡಿ ನಾನು ಫ್ಯಾಕ್ಸ್ ಅಲ್ಲಿ ಮೇಲ್ ಅಲ್ಲಿ ಕಳಿಸ್ಕೊಡ್ತೀನಿ ಅಂತ ಹೇಳಿದ್ರು ಅಂತ ನನಗೆ ನಮ್ಮ ಯಾವ ಆಫೀಸಿಂದ ನನಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಅವ್ರದ್ದೇನು ತೀರ್ಮಾನ ಇದೆಯೋ, ಒತ್ತಡ ಇದೆಯೋ, ಯಾವ್ದಾದ್ರು ಒತ್ತಡದ ಮೇಲೆ ಅದಕ್ಕೆ ಕರ್ಕೊಂಡು ಹೋಗಿದ್ದಾರೋ, ಅವ್ರು ಬಲವಂತವಾಗಿದ್ದಾರೋ, ಅವ್ರು ಏನು ಹೇಳಿಕೆ ಕೊಡ್ತಾರೋ ಹೇಳಿಕೆ ಕೊಡಲಿ, ಆಮೇಲೆ ಅದ್ರ ಬಗ್ಗೆ ನಾವು ದೇಶದ ಹಿತದೃಷ್ಟಿಯಿಂದ ನಾನು ಬಿಜೆಪಿ ಮತ್ತೆ ವಾಪಸ್ ಬಂದಿದ್ದೀನಿ. ಅವ್ರಿಗೆ ಸೀಟು ತಪ್ಪಿಸುವಾಗ ದೇಶದ ಹಿತ ಗೊತ್ತಿದ್ದಿಲ್ವ? ಸೀಟು ತಪ್ಪಿಸುವಾಗ ಕಾಂಗ್ರೆಸ್ ಪಾರ್ಟಿ 5 ವರ್ಷದ ಎಂಎಲ್ಸಿನ ಗೌರವದಿಂದ ಅವ್ರಿಗೆ ನಾಮಿನೇಷನ್ ಮಾಡಿದಾಗ ಕಾಂಗ್ರೆಸ್ ಹಿತ ದೇಶದ ಹಿತ ಗೊತ್ತಿದ್ದಿಲ್ವ? ಅವ್ರು ಏನ್ ರಿಯಾಕ್ಟ್ ಮಾಡ್ತಾರೆ ನೋಡ್ಬಿಟ್ಟು ಸರ್ ಬಲವಂತವಾಗಿ ನೀವ್ ಹೇಳಿದ್ರಿ. ಅವ್ರು ಹೇಳ್ಬೇಕು, ಅವರು ಹೇಳ್ಬೇಕು ಏನ್ ಅಮಿಷ ಕೊಟ್ಟಿದ್ದಾರೆ. ನಾವು ಏನು ಅವ್ರಿಗೆ ಬಹಳ ಗೌರವದಿಂದ ಕಾಂಗ್ರೆಸ್ ಪಕ್ಷ ಅವ್ರನ್ನ ನಡೆಸ್ಕೊಂಡಿದೆ ಇಷ್ಟು ಮಾತ್ರ ಹೇಳ್ತೀನಿ. ಎಲ್ಲರಿಗೂ ನನಗೂ ಒಂದು ಆತ್ಮಸಾಕ್ಷಿ ಇರ್ತದೆ, ಅವರು ಜಗದೀಶ್ ಶೆಟ್ಟರ್ ಕಾಂಗ್ರೆಸ್ ಬಹುಮಾನ ಆಗಿದೆ ಅಂತ ಅನ್ನುವಂತ ಮಾತನ್ನ ಪದೇ ಪದೇ ಅವ್ರು ಹೇಳ್ತಾ ಇದ್ರು. ಕಾಂಗ್ರೆಸ್ ಪಾರ್ಟಿ ನಡೆಯುವಂತ ಸಿಸ್ಟಮ್ ಬೇರೆ, ಬಿಜೆಪಿ ನಡೆಯುವಂತ ಸಿಸ್ಟಮ್. ನಾನು ಈಗ ಮಾತಾಡಲ್ಲ, ನನಗೆ ಇವತ್ತವರೆಗೂ ನನಗೆ ರೆಸಿಗ್ನೇಷನ್ ತಲುಪಿಲ್ಲ. ಕಾಂಗ್ರೆಸ್ ಅಧ್ಯಕ್ಷರಾಗಿ ರೆಸಿಗ್ನೇಷನ್ ತಪ್ಪಿಲ್ಲ. ನಾನು ಕಾಂಗ್ರೆಸ್ ಅಧ್ಯಕ್ಷರಾಗಿ ಬಿ ಫಾರ್ಮ್ ಅವರಿಗೆ ಬಂದು ಕೊಟ್ಟಿದ್ದೆ. ನನಗೆ ಈ ಗಳಿಕೆ ನಾನು ಕಾಂಗ್ರೆಸ್ ಕಚೇರಿಯಲ್ಲಿ ನನಗೆ ರೆಸಿಗ್ನೇಷನ್ ಇನ್ನ ತಲುಪಿಲ್ಲ. ಇಮೇಲ್ ಅಲ್ಲಿ ಕಳಿಸಿದೀವಿ ಅಂತ ಹೇಳಿ ನನಗೆ ಇನ್ನ ಬಂದಿಲ್ಲ. ನಿಮ್ಮ ಪ್ರಕಾರ ನಿಯಮ ಬಾಹಿರ ಪಕ್ಷ ಸೇರ್ಪಡೆ ಆಗಿದಾರೆ? ಹಾಗಾದ್ರೆ ಈಗ ಬೇಡ, ಈಗ ಯಾಕೆ ಮಾತಾಡಿ? ಸರ್ ಈಗ ಅವರು ಸಂಘ ಪರಿವಾರ ನಾಯಕರು ಸರ್, ವಿಶ್ವಾಸ ಸಂಘ ಪರಿವಾರದಿಂದ ಬಂದಂತವ್ರು ಯಾಕೆ ನೀವು ಎಲ್ಲಾದ ಮೇಲೂ ನೀವು ಈ ತರ ಮಾತಾಡ್ತೀರಾ? ಸಂಘ ಅವ್ರ ಡ್ಯೂಟಿ, ಸಂಘದವ್ರು ಅವ್ರ ಸಂಘದವ್ರು ಕೆಲಸ ಮಾಡ್ತಾರೆ. ನಾವು ರಾಜಕಾರಣಿಗಳು, ನಾವು ರಾಜಕಾರಣಿ ಕೆಲಸ ಮಾಡಬೇಕು. ನಾನು ಸಂಘಕ್ಕೂ ಅದಕ್ಕೂ ಏನು ಹೋಗಿ ಮಾಡಬೇಕು? ಸಂಘ ಪರಿವಾರ ಅವರಾಗಿದ್ರೆ ಯಾರು ಬಿಟ್ಬಿಟ್ಟು ಸಂಘ ಬಿಟ್ಬಿಟ್ಟು ಕಾಂಗ್ರೆಸ್ ಸೇರ್ಕೊತಿದ್ರೆ ಪಾಲಿಟಿಷಿಯನ್ ಪಾಲಿಟಿಷಿಯನ್. ನಾನು ಯಾಕೆ ಬೇರೆ ಸಂಘ ಹಂಗೆ ಅಂತ ನಾನು ಯಾಕೆ ಮಾತಾಡ್ತೀನಿ?
ಆಮ್ ಟೆಲಿಂಗ್ ಯು, ಯಾರು ಬಿಟ್ಟು ಹೋಗಲ್ಲ. ಜಗದೀಶ್ ಶೆಟ್ಟರ್ ಏನು ಹೋಗಿದಾರೋ ಅದು ಬೇರೆ ವಿಚಾರ. ಬೇರೆಯವರು ಜನ ಅವ್ರನ್ನ 35,000 ಓಟಲ್ಲಿ ತಿರಸ್ಕರಿಸಿದ್ರು ಕೂಡ ನಾವು ಕಾಂಗ್ರೆಸ್ ಪಕ್ಷ ಬಹಳ ಗೌರವದಿಂದ ಅವ್ರನ್ನ ನಡೆಸ್ಕೊಂಡಿದ್ವಿ. ಮಿಕ್ಕಿದ್ದು ಆತ್ಮಸಾಕ್ಷಿ ಮತ್ತು ಜನ. This video presented by Al Sharia PU College for Boys and Girls, MSK Mill Road. Al Sharia PU College for Girl at Muslim Chowk, Bijgori, Gulbarga Girls PU College, opposite Makkah Masjid, Basveshwar Colony. Al Sharia BSc Degree College for Girls, Yadula Colony. And Al Sharia Public School powered by LED, Old Jewargi Road. Admission are open. Contact for details.